ನಮ್ಮ ಜಿಲ್ಲೆಯ ಹೆಸರಾಂತ ಒಂದು ಮಠ ಅಂದ್ರೆ ಯಾವುದು ಸಿದ್ಧಗಂಗೆ ಮಠ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಇವತ್ತು ನಮ್ಮ ದಿವಂಗತ ಶಿವಕುಮಾರ ಸ್ವಾಮೀಜಿಗಳ 114ನೇ ಜನ್ಮದಿನದ ಸಂದರ್ಭದಲ್ಲಿ ಇವತ್ತು ದೇವರು ಅವರಿಗೆ ಒಳ್ಳೆ ರಾಜ್ಯದಲ್ಲಿ ಒಳ್ಳೆ ನಡತೆ ನಡೆಕೊಂಡಂತ ಯಾರಾದರೂ ಸ್ವಾಮೀಜಿ ಇದ್ದರೆ ಅದು ಶಿವಕುಮಾರ ಸ್ವಾಮೀಜಿಗಳು ಮತ್ತು ಅವರು ಯಾವಾಗಲೂ ಜಾತ್ಯತೀತ ಕೆಲಸ ಮಾಡಿದರು ಸ್ವಾಮೀಜಿಯವರು ಅವರು ಅಜಾತ ಶತ್ರು ಅಂತಲೇ ಹೆಸರಾಗಿದ್ರು ಅವರು ಅಂತ ನಾವು ಇವತ್ತು ಅವರ ನಗಲಿ ಇವತ್ತು ಅವರ ಜನ್ಮ 114 ದಿವಸ ಕಾಲಿಟ್ಟಿದ್ವಿ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಮತ್ತು ಅವರು ಆಕಟ್ಟದ ದಾರಿಗಳು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯಬೇಕು ಅವರು ನಮ್ಮ ತುಮಕೂರು ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಮಠ ಯಾವುದಾದ್ರೂ ಇದೆ ಅಂತಂದ್ರೆ ಸಿದ್ಧಗಂಗೆ ಮಠ ಅಂತಂದ್ರೆ ಅದು ದೇಶದಲ್ಲಿ ಹೆಸರುವಾಸಿ ಆದ ಮಠ ಅವರು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರಲಿಲ್ಲ ಅವರು ಒಂದು ಜಾತಿ ಜಾತಿಗೆ ಸೀಮಿತವಾಗಿರಲಿಲ್ಲ ಅವರು ಅವರೆಲ್ಲರನ್ನ ಪ್ರೀತಿಸುವಂತ ಕಾಣರು ಜಾತ್ಯತೀತ ವ್ಯಕ್ತಿ ಅಂತ ಗೊತ್ತು ನಾವು ಅಗಲಿದ್ದೀವಿ ಅವರಿಗೆ ದೇವರು ಭಗವಂತ ಒಳ್ಳೆಯದು ಮಾಡಲಿ ಅಂತ ಹೇಳಿ ಆ ಭಾಗದಲ್ಲಿ ಮಾತು ನನ್ನ ಹೆಸರು ರೇಖಾ ರಾಘವೇಂದ್ರ ಮಹಿಳಾ ಕಾಂಗ್ರೆಸ್ ಘಟಕದ ನಗರ ಅಧ್ಯಕ್ಷರು ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಪದ್ಮಭೂಷಣ ಶ್ರೀ 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 ಶಿವಕುಮಾರ ಸ್ವಾಮಿಗಳ 114ನೇ ಜನ್ಮದಿನೋತ್ಸವ ಇಂದು ದಾಸೋಹ ಮತ್ತು ವಿದ್ಯಾರ್ಹತೆ ಅಥವಾ ವಿದ್ಯೆ ದಾನ ಮಾಡಿರಂತಕಂತ ಏಕೈಕ ಮಠ ಎರಡು ಒಟ್ಟಿಗೆ ನೀಡತಕ್ಕಂತ ಮಠ ಅಂತ ಅಂದ್ರೆ ಸಿದ್ಧಗಂಗಾ ಮಠ ಸ್ವಾಮೀಜಿಗಳು ಇದುವರೆಗೂ ತುಂಬಾ ಸಾಕಷ್ಟು ಎಷ್ಟೇ ಅವರಿಗೆ ತೊಂದರೆಗಳಿದ್ರು ಅಥವಾ ಏನೇ ಇದ್ರೂ ಸಹ ಇಷ್ಟು ಚೆನ್ನಾಗಿ ಮಠನ ನಡೆಸಿಕೊಂಡು ಬಂದಿದ್ದಾರೆ ಇದೇ ರೀತಿ ಮಠ ಸೂರ್ಯಚಂದ್ರ ಇರೋ ತನಕನೂ ನಡೆಕೊಂಡು ಹೋಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ಒಂದು ಎರಡನೇದಾಗಿ ಶಿವಕುಮಾರ ಸ್ವಾಮಿಗಳಂತಹ ಸ್ವಾಮೀಜಿ ಅಂತವರು ಇನ್ನ ವಿವಿಧ ರಾಜ್ಯಗಳಲ್ಲಿ ಅಥವಾ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಸಹ ಇಂತವರು ಅನೇಕರು ಹುಟ್ಟಬೇಕು ಹುಟ್ಟಿ ನಮಗೆ ಇವಾಗ ಇವರು ಡಿಸ್ಟ್ರಿಕ್ಟಿಗೆ ಅಥವಾ ನಮ್ಮ ಜಿಲ್ಲೆಗೆ ಏನು ಕೀರ್ತಿ ತಂದು ಕೊಟ್ಟಿದ್ದಾರೆ ಅಂತಹ ಮಠಾಧೀಶರು ಇನ್ನೂ ಬೆಳವಣಿಗೆ ಆಗಲಿ ಅಂತ ಸಹ ನಾನು ಬೇಡ್ಕೋತೀನಿ ಧನ್ಯವಾದ